ಕೇಶವಪುರಲ್ಲಿ ಇರೋ ಶಂಕರ್ ಬುದ್ಧಿವಂತ ಹಾಗೆ ಟ್ರಕ್ ನಡೆಸಿಕೊಂಡು ಹಾಗೆ ಬಂದ ಹಣದಿಂದ ಹೆಂಡತಿ ಸುರೇಖ ಮಗಳು ಶಾಲಿನಿ ನೋಡಿಕೊಳ್ತಾ ಇರ್ತಾನೆ. ಒಂದಿನ ಅಡವಿಯಿಂದ ಮರದ ಕಟ್ಟಿಗೆಗಳನ್ನ ಹಾಕೊಂಡು ಟ್ರಕ್ ನ ನಡೆಸಿಕೊಂಡು ಮುಂದಕ್ಕೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಚೆಕ್ ಪೋಸ್ಟ್ ಬರುತ್ತೆ. ನಮಸ್ತೆ. ಅರೆ ಶಂಕರ್, ನೀನಾ? ನೀನು ಇಲ್ಲೇನ್ ಮಾಡ್ತಿದ್ಯಾ? ಶಂಕರ್, ನಿಮಗೆ ಮೊದಲೇ ಗೊತ್ತಾ ಈ ಕಳ್ಳ ಶಂಕರ್ನ ಒಳ್ಳೆ ಶಂಕರ್ ಆಗಿ ಬದಲಾಯಿಸಿದ್ದು? ಈ ಸರ್, ಆದರೂ ನೀವೇನ್ ಸರ್ ಇಲ್ಲಿ ಟ್ರಾನ್ಸ್‌ಫರ್ ಆಗಿ ಬಂದ್ವಿ ಬಿಡಿ ಶಂಕರ್. ಇನ್ನೇನು ವಿಷಯಗಳು? ಇನ್ನ ಬ್ಯಾಚುಲರ್ ಆಗೇ ಇದೆಯಾ ಇಲ್ಲ ಮತ್ತೆ ಮದುವೆ ಆಗಿದ್ಯಾ? ನೀವು ಹೇಳಿದ ಮಾತುಗಳು, ಕೊಟ್ಟ ಹಣ ನನ್ನನ್ನು ಒಳ್ಳೆಯವನಾಗಿ ಮಾಡಿದೆ ಸರ್. ಮೊದಲನೇದಾಗಿ ನೀವು ಕೊಟ್ಟ ಹಣ ಇಂದ ಇವತ್ತು ಚಿಕ್ಕ ಟ್ರಕ್ ಕೊಂಡ್ಕೊಂಡೆ. ಅದರ ಮೇಲೆ ಚೆನ್ನಾಗಿ ಸಂಪಾದಿಸ್ತಿದ್ದೀನಿ. ಆದರೆ ಈಗ ನೋಡಿ, ಇಷ್ಟು ದೊಡ್ಡ ಟ್ರಕ್ಗೆ ಓನರ್ ಆದರೂ ನಾನೇ ಡ್ರೈವ್ ಮಾಡ್ಕೊಳ್ತಿದ್ದೀನಿ. ನಾಲ್ಕು ಕಾಸು ಸಂಪಾದನೆ ಮಾಡ್ಕೊಳ್ತಿದ್ದೀನಿ. ಬೇಕು ಅಂದರೆ ಹೆಸರು ನೋಡಿ, ಶಂಕರ್ ಟ್ರಾನ್ಸ್ಪೋರ್ಟ್. ನನಗೆ ತುಂಬ ಸಂತೋಷವಾಗಿದೆ ಶಂಕರ್. ಆದ್ರೂ ಡ್ಯೂಟಿ ಮಾಡಬೇಕಲ್ವಾ ಶಂಕರ್? ಅಯ್ಯೋ, ತಪ್ಪದೇ ಮಾಡಿ ಸರ್. ನೀವು ನನ್ನ ಒಂದು ಗಮನಿಸಿದ್ರಾ ಸರ್? ಇದಕ್ಕೂ ಮೊದಲು ನನ್ನ ಮಾತು ತಡವರಿಸ್ತಾ ಇತ್ತು, ಈಗ ಸ್ಪಷ್ಟವಾಗಿ ಧೈರ್ಯವಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಬಂದ್ಬಿಡ್ತಾ ಇದೆ ಸರ್. ಕಾನ್ಸ್ಟೇಬಲ್ ಆ ಟ್ರಕ್ ಸುತ್ತ ತಿರುಗಿ ಮೇಲೆ ಹತ್ತಿ ನೋಡ್ತಾನೆ. ಯಾವುದು ಆ ಪೊಲೀಸ್ಗೆ ಅನುಮಾನವಾಗಿ ಕಂಡು ಬಂದಿಲ್ಲ. ಅದರಲ್ಲಿ ಏನೂ ಇಲ್ಲ ಅಂತ ಸನ್ನೆ ಮಾಡ್ತಾನೆ. ಎಸ್ಐ ರವೀಂದರ್ ಶಂಕರ್ನ ಹೊರಟೋಗಕ್ಕೆ ಹೇಳ್ತಾನೆ. ಅದರಿಂದ ಶಂಕರ್ ಸಂತೋಷ ಪಡುತ್ತಾ ಟ್ರಕ್ ತಗೊಂಡು ಹೊರಟೋಗ್ತಾನೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಒಂದಿನ ಕತ್ಲಾದ್ಮೇಲೆ ಮನೆ ಹತ್ರ ಶಂಕರ್ ಬಂದಿಲ್ಲ ಅಂತ ಹೆಂಡತಿ ಸುರೇಖಾ ಮಗಳು ಶಾಲಿನಿ ಕಾಯ್ತಾ ಇರ್ತಾರೆ. ಟ್ರಕ್ ತಗೊಂಡು ಮನೆಗೆ ಬರ್ತಾರೆ. ಅಪ್ಪ, ನಂಗೇನ್ ತಂದಿದ್ಯಾ? ಈಗ ಕತ್ಲಾಗಿದ್ಯಲ್ಲ ತಾಯಿ, ಶಾಪ್ಸ್ ಮುಚ್ಚಿದೆ, ನಿನಗೆ ಹಣ ಕೊಡ್ತೀನಿ, ನೀನೇ ಹೋಗಿ ತಗೊಂಡ್ ಬಾ ಸರಿನಾ? ಆ ಮಾತುಗಳು ಕೇಳಿ ಶಾಲಿನಿ ಸಂತೋಷ ಪಡ್ತಾಳೆ. ಆ ಮರುದಿನ ನಾಗಭೂಷಣ್ ಸ್ಮಗ್ಲರ್ ಅಂತ, ಕೆಟ್ಟವನಂತ, ಇನ್ನ ಏನೇನೋ ಊರೆಲ್ಲ ಅನ್ಕೊಳ್ತಿರ್ತಾರೆ. ಅವರು ಹತ್ರ ಕೆಲಸ ಮಾಡಲ್ಲ. ಮೊನ್ನೆ ಪೊಲೀಸ್ ಅವರು ಮನೆಗೆ ಬಂದು ಎಲ್ಲ ಚೆಕ್ ಮಾಡಿಕೊಂಡು ಹೋದ್ರು. ನಾನು ಇರೋ ತನಕ ನಿನಗೂ ಮಗಳಿಗೂ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ ಅಂತ ಅವ್ರ ಹೆಂಡತಿ ಸುರೇಖ ಹತ್ರ ಹೇಳಿ ಹೋಗ್ತಾನೆ. ಹಾಗೆ ದಿನಗಳು ಕಳೀತಾಯಿತು. ಒಂದಿನ ರಾತ್ರಿ ಶಂಕರ್ ಟ್ರಕ್ ತುಂಬ ಮರಗಳನ್ನು ಹಾಕ್ಕೊಂಡು ಹೋಗ್ತಿದ್ದ. ಚೆಕ್ ಪೋಸ್ಟ್ಗೆ ಸ್ವಲ್ಪ ದೂರದಲ್ಲಿ ಪಟ್ಟಂತ ಏನೋ ಹೊಡೆಯೋ ಸೌಂಡ್ ಬಂತು. ಟ್ರಕ್ ತಕ್ಷಣ ನಿಂತೋಗುತ್ತೆ. ಅದರಿಂದ ಬ್ಯಾಲೆನ್ಸ್ ಹೋಗಿ ಟ್ರಕ್ಕಲ್ಲಿರೋ ಮರಗಳೆಲ್ಲ ಕೆಳಗೆ ಬಿದ್ದೋಗುತ್ತೆ. ಆದ್ರಿಂದ ಟ್ರಕ್ಕಲ್ಲಿರೋ ಚಿನ್ನ ಎಲ್ಲ ಹೊರಗಡೆ ಬೀಳುತ್ತೆ. ಅದನ್ನ ನೋಡಿ ಶಂಕರ್ ಅಲ್ಲಿಂದ ಓಡೋಗ್ತಿರ್ತಾನೆ. ಎಸ್ ಐ ರವೀಂದರ್ ಓಡ್ ಹೋಗಿ ಹಿಡ್ಕೊಳ್ತಾನೆ. ಅರೆಸ್ಟ್ ಮಾಡಿ ಲಾಕಪ್ಪಲ್ಲಿ ಹಾಕ್ತಾನೆ. ಶಂಕರ್, ಏನೋ ಇದೆಲ್ಲ, ನೀನು ನನಗೆ ಹೇಳಿದ್ದೇನು ಮಾಡ್ತಿರೋದೇನು? ಚೆನ್ನಾಗಿ ಬದುಕು ಅಂತ ನೀವು ಹೇಳಿದ್ರಿ, ಹಣನೂ ಕೊಟ್ರಿ, ನಾನು ಚೆನ್ನಾಗಿ ಬದುಕಬೇಕು ಅಂತಲೇ ಅಂದ್ಕೊಂಡೆ ಸರ್. ಆದರೆ ಬದುಕೋಕೆ ಬಿಡೋರು ಎಲ್ಲಿದ್ದಾರೆ ಸರ್? ಏನು ನಡೀತು ಶಂಕರ್? ಬದುಕು ಹುಡ್ಕೋಕೆ ಈ ಊರಿಗೆ ಬಂದೆ ಸರ್. ಯಾವ ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ. ಈ ಊರಲ್ಲಿ ಇರೋ ಒಂದು ದೊಡ್ಡ ಮನುಷ್ಯ ನಾನು ಒಂದು ಕಳ್ಳ ಅಂತ ತಿಳ್ಕೊಂಡು ಅವ್ರು ಮಾಡ್ತಿರೋ ಕರ್ಮ ಕೆಲಸಗಳನ್ನು ಮಾಡಿಕೊಡದಿದ್ರೆ ನನ್ನ ಹೆಂಡತಿನೂ ಮಗಳನ್ನು ಸಾಯಿಸ್ಬಿಡ್ತೀನಿ ಅಂತ ಹೆದರಿಸೋದ. ನನಗೆ ಅಂತ ಈ ಲೋಕದಲ್ಲಿರೋದು ಅವರಿಬ್ಬರೇ ಸರ್. ನಾನು ಏನು ಮಾಡಿದ್ರು ಅವರಿಗೋಸ್ಕರ ಸರ್. ನಿಮಗೆ ನಿನ್ನ ಹೆಂಡತಿ ಮಗಳು ಅಂದರೆ ಪ್ರೀತಿ ಇದೆ. ನೀನು ಒಂದು ಕೆಲಸ ಮಾಡು ಶಂಕರ್, ನಿನಗೆ ಇನ್ನೊಂದು ಅವಕಾಶ ಕೊಡ್ತೀನಿ, ಹಣ ಕೊಡ್ತೀನಿ, ಏನಾದರೂ ಕೆಲಸ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಬದುಕು ಶಂಕರ್, ಬದುಕು ಶಂಕರ್, ನಿನ್ನ ಪರಿಸ್ಥಿತಿಗಳನ್ನು ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಶಂಕರ್ಗೆ ಹಣ ಕೊಟ್ಟು ಅಲ್ಲಿಂದ ಕಳಿಸ್ಕೊಡ್ತಾನೆ. ಹಣದೊಂದಿಗೆ ಮನೆಗೆ ಬಂದ ಶಂಕರ್ ಅವನ ಹೆಂಡತಿ ಮಗಳೊಂದಿಗೆ ದಿನ ದಿನಕ್ಕೂ ಸಂತೋಷವಾಗಿ ಜೀವಿಸ್ತಿರ್ತಾನೆ. ರಸುಲ್ಪುರ್ ವಿಲೇಜಲ್ಲಿ ಮೀನಹರ್ಷ ಅನ್ನುವ ಬಡ ಅಕ್ಕ ತಮ್ಮ ಇದ್ರು. ತಂದೆ ರಂಗಯ್ಯ ಅನಾರೋಗ್ಯದಿಂದ ಮಂಚದಲ್ಲಿ ಮಲಗಿದ್ದ. ಮಕ್ಕಳು ಪಕ್ಕದಲ್ಲಿರುವ ಅಡವಿಯಿಂದ ಸೌದೆ ತಗೊಂಡು ಬಂದು ಅದೇನೋ ಮಾಡ್ತಾ ಇದ್ರು. ಹಾಗೆ ಸಿಕ್ಕಿದ ಹಣದಲ್ಲಿ ಅವ್ರ ತಂದೆನ ನೋಡ್ಕೊಳ್ತಿದ್ರು. ಹೀಗಿರುವಾಗ ಒಂದಿನ ಹರ್ಷ ಹೀಗೆ ಹೇಳ್ದ, ಅಕ್ಕ ಅಪ್ಪ ಚೆನ್ನಾಗಿರುವಾಗ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ತಾಯಿ ಇಲ್ಲ ಅನ್ನೋ ಕಷ್ಟನೇ ಬರದೇ ಇರೋ ಹಾಗೆ ಅಪ್ಪ ನೋಡ್ಕೊಳ್ತಿದ್ರು ನಮ್ಮನ್ನ. ಎಲ್ಲ ಮಕ್ಕಳ ತರ ನಾವು ಕೂಡ ಸ್ಕೂಲ್ಗೆ ಹೋಗ್ತಿದ್ವಿ, ಅಪ್ಪ ನಾವು ಕೇಳಿದ್ದೆಲ್ಲ ತಗೊಂಬಂದು ಕೊಡ್ತಿದ್ರು. ಲೋ ತಮ್ಮ, ನಾಳೆಯಿಂದ ನೀನು ನನ್ನ ಜೊತೆ ಕಾಡಿಗೆ ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಾನು ತಗೊಂಬರ್ತಿದ್ದೀನಲ್ಲ, ನಾನು ಅದನ್ನ ಮಾರಿ ಆ ಬರೋ ಹಣದಲ್ಲಿ ನಾನು ನಿನ್ನನ್ನು ಓದಿಸ್ತೀನಿ. ಇವಾಗ ಓಕೆನಾ?
ನೀನು ಹೆಣ್ಣಮಗಕ್ಕ ನಿನಗೆ ಯಾಕ ಕಷ್ಟ ಕಷ್ಟ ನೀನು ಸೌದೆ ಹೊಡ್ಕೊಂಡು ಬರೋದು ಅಷ್ಟೇನೋ ಚೆನ್ನಾಗಿರಲ್ಲ ನಾನು ಕೆಲಸ ಮಾಡಿ ನಿಮ್ಮ ಇಬ್ರನ್ನ ನೋಡ್ಕೊತೀನಿ ನಾನು ನೀನು ಅಂತೀನಿ ನೀನು ನಾನು ಅಂತೀಯ ಅದಕ್ಕೆ ಬಾ ಇಬ್ರು ಹೋಗಿ ಸೌದೆ ತಗೊಂಡು ಬರೋಣ ಹಾಗಂತ ಇಬ್ರು ಹೋಗಿ ಸೌದೆ ಕಡ್ಕೊಂಡು ಬರ್ತಾ ಇದ್ರು ಹರ್ಷಗೆ ಕಾರು ಅಂದ್ರೆ ಭಯಂಕರವಾದ ಹುಚ್ಚು ಎಲ್ಲಿ ಯಾವುದೇ ಕಾರ್ ಕಾಣಿಸಿದ್ರು ಕೂಡ ಆಶ್ಚರ್ಯದಿಂದ ಅದನ್ನು ಹಾಗೇನೇ ನೋಡ್ತಾ ಇದ್ದ ಹೀಗಿರುವಾಗ ಒಂದಿನ ಅಕ್ಕ ತಮ್ಮ ಸೌದೆ ಕಡ್ಕೊಂಡು ಊರೊಳಗಡೆ ಹೋಗ್ತಾ ಇದ್ದಾಗ ಆ ಊರಿನ ಜಮೀನ್ದಾರರ ಮಗ ರಾಕೇಶ್ ಒಂದು ಮಿನಿ ಕಾರಲ್ಲಿ ರೋಡಲ್ಲಿ ಹೋಗ್ತಾ ಇದ್ದ ಅದನ್ನು ನೋಡಿದ ಹರ್ಷ ಅದನ್ನು ನೋಡಿ ಅವನು ತುಂಬಾ ಆಶ್ಚರ್ಯದಿಂದ ಅರೆ ಚಿಕ್ಕ ಕಾರು ಚೆನ್ನಾಗಿದೆ ಹಾಗಂತ ಆ ಕಾರ್ ಹಿಂದೇನೆ ಓಡಿ ಹೋಗ್ತಾ ಇದ್ದ ಆ ಕಾರು ಜಮೀನ್ದಾರರ ಮನೆ ಮುಂದೆ ಹೋಗಿ ನಿಂತ್ಕೊಳ್ತು ಆ ಕಾರ್ ಹಿಂದೇನೆ ಹೋಗ್ತಾ ಇದ್ದ ಹರ್ಷ ಆ ಕಾರನ್ನು ಹಾಗೆ ನೋಡ್ತಾನೆ ಇದ್ದ ಅಷ್ಟೊಳಗೆ ಆ ಗಾಡಿಯಿಂದ ಜಮೀನ್ದಾರರ ಮಗ ಕೆಳಗಿಳಿದ ಏನೋ ಕಾರನ್ನ ಕಳ್ತನ ಮಾಡಕ್ ಬಂದಿದೀಯಾ ಏನದೋ ಹಾಗಂತ ರಾಕೇಶ್ ಹರ್ಷನ ಹೊಡಿತಾ ಇದ್ದ ಅಷ್ಟೊಳಗೆ ಅಲ್ಲಿಗೆ ಮೀನಾ ಬಂದ್ಲು ಸರ್ ಸರ್ ನನ್ನ ತಮ್ಮನ ಹೊಡಿಬೇಡಿ ನಾವು ಬಡವರಾಗಿರ್ಬೋದು ಆದ್ರೆ ಕಳ್ಳರು ಮಾತ್ರ ಅಲ್ಲ ನಮ್ಮ ತಮ್ಮನಿಗೆ ಕಾರ್ ಅಂದ್ರೆ ಹುಚ್ಚು ಅದಕ್ಕೆ ನಿಮ್ ಕಾರ್ ನೋಡಿ ಅವನು ನಿಮ್ ಹಿಂದೆನೆ ಬಂದಿದ್ದಾನೆ ಹಾಗಂತ ಮೀನಾ ಬೇಡಿ ಕೇಳ್ಕೊಳ್ಳೋದನ್ನು ನೋಡಿ ರಾಕೇಶ್ ಬಿಟ್ಬಿಟ್ಟ ಆಮೇಲೆ ತಮ್ಮ ಹರ್ಷನ ಕರ್ಕೊಂಡು ಮನೆಗೆ ಹೋದ್ಲು ಮೀನಾ ರಾಕೇಶ್ ಹೊಡೆದ ಏಟಿಗೆ ಹರ್ಷಯಿಂದ ನೋವನ್ನು ತಡ್ಕೊಳಕಾಗ್ಲಿಲ್ಲ ತುಂಬಾ ನೋವಾಗ್ತಿದ್ಯೇನೋ ನಾನು ಮೆಡಿಕಲ್ ಶಾಪ್ಗೆ ಹೋಗಿ ನಿನಗೋಸ್ಕರ ಔಷಧಿ ತಗೊಂಡ್ಬರ್ತೀನಿ ಅಕ್ಕ ನನಗೆ ಕಾರ್ ಬೇಕಕ್ಕ ಆ ಚಿಕ್ಕ ಕಾರ್ ನನಗೆ ಬೇಕು ಇಲ್ಲಾಂದ್ರೆ ನಾನು ಊಟನೇ ಮಾಡಲ್ಲ ನೋಡು ನನಗ ಕಾರ್ ಬೇಕಕ್ಕ ನಮ್ಮ ಪರಿಸ್ಥಿತಿ ಗೊತ್ತು ಕೂಡ ನಿನ್ ಕಾರ್ ಬೇಕು ಅಂತ ಕೇಳ್ತಾ ಇದೀಯ ಕಣೋ ತಮ್ಮ ನನಗೆ ಕಾರ್ ಬೇಕಕ್ಕ ಹಾಗಂತ ಹರ್ಷ ಹಠ ಹಿಡಿತಾನೆ ಇದ್ದ ಆ ದಿನ ಹಾಗೆ ಮುಗಿದೋಯ್ತು ಮರುದಿನ ಬೆಳಗ್ಗೆ ಹರ್ಷ ಮಂಚದಲ್ಲಿ ಮಲ್ಕೊಂಡಿದ್ದ ಮೀನಾ ಮಾತ್ರ ಅಡವಿಗೆ ಹೋಗಿ ತಮ್ಮನ ಬಗ್ಗೆ ಯೋಚನೆ ಮಾಡ್ಕೊಂಡು ಸೌದೆ ಕಡಿತಾ ಇದ್ಲು ಆವಾಗ ಅಲ್ಲಿದ್ದ ಬಿದಿರಿನ ಕೊಂಬುಗಳನ್ನು ನೋಡಿದ್ಲು ಅವಳಿಗೆ ಒಂದು ಒಳ್ಳೆ ಐಡಿಯಾ ಸಿಕ್ತು ಆ ಬಿದಿರಿನ ಕೊಂಬುಗಳನ್ನು ಕಡಿದು ಸ್ವಲ್ಪ ಬೇಗನೆ ಒಂದು ಚಿಕ್ಕ ಮಿನಿ ಜೀಪ್ನ ರೆಡಿ ಮಾಡಿದ್ಲು ಅದು ನೋಡೋದಕ್ಕೆ ನಿಜವಾದ ಜೀಪ್ ತರ ತುಂಬಾನೇ ಚೆನ್ನಾಗಿತ್ತು ಅದನ್ನ ತಗೊಂಡೋಗಿ ಅವಳು ತಮ್ಮನ ಹತ್ರ ಕೊಟ್ಲು ಹರ್ಷ ಅದನ್ನ ನೋಡಿ ತುಂಬಾನೇ ಸಂತೋಷಪಟ್ಟ ಒಂದಿನ ಅವನು ಆ ಜೀಪ್ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದ ಆವಾಗ ಜಮೀನ್ದಾರನ ಮಗ ರಾಕೇಶ್ ಅವನ ಮಿನಿ ಕಾರಲ್ಲಿ ಹೋಗ್ತಾ ಇದ್ದ ಅಷ್ಟೊಳಗೆ ಆ ಕಡೆ ಹೋಗ್ತಾ ಇದ್ದ ಒಂದು ಆಂಬ್ಯುಲೆನ್ಸ್ ಸಡನ್ ಆಗಿ ನಿಂತೋಯ್ತು ಆವಾಗ ಆಂಬ್ಯುಲೆನ್ಸ್ ಡ್ರೈವರ್ ರಾಕೇಶ್ ಕಾರ್ನ ತಡೆದ ಸರ್ ಸರ್ ಇದ್ದಕ್ಕಿದ್ದಂತೆ ಆಂಬ್ಯುಲೆನ್ಸ್ ನಿಂತೋಯ್ತು ಸರ್ ಒಳಗಡೆ ಗರ್ಭಿಣಿ ಹೆಂಗಸು ಇದ್ದಾಳೆ ಸ್ವಲ್ಪ ಅವರನ್ನ ಹೇಗಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವನು ಎಷ್ಟೇ ಬೇಡಿ ಕೇಳ್ಕೊಂಡ್ರು ಸರಿ ರಾಕೇಶ್ ಸ್ವಲ್ಪನೂ ನಿಲ್ಲದೆ ಅಲ್ಲಿಂದ ಹಾಗೇನೆ ಹೋಗ್ಬಿಟ್ಟ ಅಷ್ಟೊಳಗೆ ಹರ್ಷ ಅಲ್ಲಿಗೆ ಬಂದ ಅವರನ್ನು ನೋಡಿ ಏನಾಯ್ತು ಅಂಕಲ್ ತಮ್ಮ ಆಂಬ್ಯುಲೆನ್ಸ್ ಏನೋ ಪ್ರಾಬ್ಲಮ್ ಆಗಿದೆ ಇವರನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಸಹಾಯ ಮಾಡು ಅವರನ್ನ ಕರ್ಕೊಂಡು ಹೋಗಕ್ಕೆ ನನಗೆ ಅಭ್ಯಂತರ ಇಲ್ಲ ಅಂಕಲ್ ಆದ್ರೆ ನಂದು ಚಿಕ್ಕ ಜೀಪ್ ಅಲ್ವಾ ಅದಕ್ಕೆ ಇಬ್ರು ಕೂರಕ್ಕಾಗಲ್ಲ ಒಬ್ರನ್ ಮಾತ್ರ ಕೂರಕ್ ಕೇಳಿ ಹಾಗಂತ ಹೇಳಿದ ತಕ್ಷಣ ಆ ಗರ್ಭಿಣಿ ಹೆಂಗಸ್ನ ಅವನ್ ಗಾಡಿಯಲ್ಲಿ ಕೂರಿಸಿ ಅಲ್ಲಿಂದ ಕಳ್ಸಿದ್ರು ಅವನು ಅಲ್ಲಿಂದ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇರಿಸ್ದ ಅವರಿಗೆ ಒಂದ್ ಮಗುನು ಹುಟ್ಟದ ಅವರು ದೊಡ್ಡ ಶ್ರೀಮಂತರು ಅನ್ನೋದ್ರಿಂದ ಹರ್ಷಗೆ ಇರೋದಕ್ಕೆ ದೊಡ್ಡ ಮನೆ ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆಗಳು ಆಮೇಲೆ ಅವರು ಓದೋ ಖರ್ಚು ಅವರಿಗೆ ಬೇಕಾಗಿರುವ ಹಣ ಎಲ್ಲಾನು ಕೊಟ್ಟ